ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕಾವ್ಯ ಅವರು ಯಾವತ್ತೂ ಅನ್ಕೊಂಡಿರಲಿಲ್ವಂತೆ ಬಣ್ಣದ ಲೋಕಕ್ಕೆ ಹೋಗ್ಬೇಕು ಅಂತ. ಅಚಾನಕ್ ಆಗಿ ಅವ್ರು ಹೇಗೆ ಈ ಇಂಡಸ್ಟ್ರಿಗೆ ಬಂದ್ರು ಅನ್ನೋ ಕಥೆ ಇಲ್ಲಿದೆ ನೋಡಿ. ಇನ್ನ ಸ್ಕೂಲ್ ಡೇಸ್ ಅಂದ್ರೆ ಏನ್ ನೆನಪಾಗುತ್ತೆ? ನಾನು ನನ್ನ ನರ್ಸರಿ ಪ್ರೈಮರಿ ನರ್ಸರಿ ಪ್ರೀ ನರ್ಸರಿ ಎಲ್ಲ ಮಾಡಿದ್ದು ನನ್ನ ಅಮ್ಮ ಅವಾಗ ಟೀಚರ್ ಆಗಿದ್ರು, ಅದೇ ಸ್ಕೂಲ್ ಅಲ್ಲೇ ಮಾಡಿದ್ದು. ಸೊ ಅಲ್ಲಿ ಸ್ಕೂಲ್ ಡೇಸ್ ಅಂದ್ರೆ ನನಗೆ ಹೇಳಿದಾಗ ನಾಟಕ ನೆನಪಾಗತ್ತೆ. ಅಮ್ಮ ನೆನಪಾಗ್ತಾರೆ, ನನ್ನ ಅಕ್ಕ ನನ್ನ ಸ್ಕೂಲಿಂದ ಕರ್ಕೊಂಡು ಹೋಗ್ತಿದ್ಲು, ಅವಳು ನೆನಪಾಗ್ತಾಳೆ. ಅದಾದ್ಮೇಲೆ ಪ್ರೈಮರಿ ಸ್ಕೂಲ್ ನಾನು ಓದಿದ್ದು ಕುಮಾರನ್ ಸ್ಕೂಲ್ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ನಮ್ಮ ಮನೆ, ನಾವು ಅವಾಗ ಮನೆ ಶಿಫ್ಟ್ ಮಾಡ್ವಿ, ಮನೆ ಎದುರುಗಡೆನೆ ಸ್ಕೂಲ್. ಸ್ಕೂಲ್ ಬೆಲ್ ಹೊಡಿತಿದ್ದೊಮ್ಮೆ ಇಲ್ಲಿಂದ ಮನೆಯಿಂದ ಓಡೋಗ್ತಿದ್ದೆ. ಓಕೆ, ಅಷ್ಟು ಹತ್ರ ಆಯ್ತು, ಲಿಟ್ರಲಿ ಮನೆ ಕಾಣ್ತಿತ್ತು, ಮನೆಗೆ ಕಾಣ್ತಿತ್ತು ಸ್ಕೂಲ್, ಅಷ್ಟು ಹತ್ರ ಓದ್ದವಳು ನಾನು. ಅದಾದ್ಮೇಲೆ ಫಿಫ್ತ್ ಇಂದ ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾನು. ಈ ವಿಷಯ ಒಂದು ಹೇಳಲೇಬೇಕು, ತುಂಬಾ ಜನಕ್ಕೆ ಒಂದು ಒಂದು ಮಿಸ್ಕನ್ಸಂಪ್ಷನ್ ಇದೆ, ಗವರ್ಮೆಂಟ್ ಸ್ಕೂಲಲ್ಲಿ ಹೋಗ್ಬಿಟ್ರೆ ಮಕ್ಕಳು ಆಗಲ್ಲ, ಇಂಗ್ಲಿಷ್ ಬರೋದಿಲ್ಲ ಅಥವಾ ಭಾಷೆ ಸರಿಯಾಗಿ ಬರಲ್ಲ, ಓದಲ್ಲ ಅಂತಿಲ್ಲ. ಫಿಫ್ತ್ ಸಿಕ್ಸ್ತ್ ಸೆವೆಂತ್ ನಾನು ಈ 3 ವರ್ಷ ಒಂದು ಗವರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಬಿ ಎಮ್ ಎಲ್ ನಗರಲ್ಲಿ. ಒಳ್ಳೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಅವಾಗ ಇನ್ನೂ ಅಬ್ದುಲ್ ಕಲಾಂ ಅವ್ರು ಪ್ರೆಸಿಡೆಂಟ್ ಆಗಿರ್ಲಿಲ್ಲ. ಅವಾಗ ಒಂದು 3 ದಿನದ ಕಾನ್ಫರೆನ್ಸ್ ಅಲ್ಲಿ ಲಿಟ್ರಲಿ ಅವರೇ ನಮ್ಗೆ ಹೇಗೆ ಡಿಸೆಕ್ಟ್ ಮಾಡ್ಬೇಕು, ಹೇಗೆ ಏನಾದ್ರು ಒಂದಷ್ಟು ಥೀಸೀಸ್ ಇದೆಲ್ಲ ಅವಾಗ ಅವ್ರು ನಮ್ಗೆ ಹೇಳ್ಕೊಡಿದ್ರು. ಲಿಟ್ರಲಿ ಫಾರ್ 3 ಡೇಸ್ ಅಬ್ದುಲ್ ಕಲಾಂ ಅವ್ರ ಜೊತೆಗೆ ಒಂದು ಒಳ್ಳೆ ಒಡನಾಟ ಸಿಕ್ಕಿತ್ತು ನನಗೆ ಅವಾಗ. ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಟೈಮ್ಸ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಸೊ ತುಂಬಾ ನೆನಪಿದೆ ಅದಂತೂ. ಅದಾದ್ಮೇಲೆ ಅಲ್ಲಿ ಹಂಗೆ ಎನ್ ಸಿ ಸಿ ಅಲ್ಲಿ ಆರ್ಡಿಗೆ ಹೋಗಿತ್ತು, ಅಲ್ಲಿ ನನ್ನ ಟೀಮ್ ನ ಲೀಡ್ ಮಾಡಿತ್ತು. ಸೊ ಎಲ್ಲ ಇದ್ರು ಕೂಡ ಲೀಡರ್ ಆಗ್ತಿದ್ರಿ. ಪ್ರಯತ್ನ ಅಲ್ಲ, ಈ ಸ್ಕೂಲ್ ಅಲ್ಲಿ ಕೇಳ್ತಿದ್ರ ಯಾರು ಲೀಡರ್ ಆಗ್ತೀರಾ, ಕ್ಲಾಸ್ ಲೀಡರ್ ಯಾರು ಆಗ್ತೀರಾ, ಅನೌನ್ಸ್ ಮಾಡ್ಬಿಡ್ತಿದ್ರು ಕಾವ್ಯ ಶಾಸ್ತ್ರಿ ಏನಿದ್ರು ಕ್ಲಾಸ್ ಲೀಡರ್ ಇನ್ಮೇಲೆ ಅಂತ. ಹಂಗೆ ಹಂಗಾಗುತ್ತಿತ್ತು ಅಷ್ಟೇ, ನಾನಾಗ ನಾನೇ ಏನು ಪೈಸೆ ಆಗ್ತಿರ್ಲಿಲ್ಲ. ಸೊ ಅವಾಗಿಂದನೂ ನನಗೆ ಏನಾದ್ರೂ ಒಂದಿತ್ತು ಅಂದ್ರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕು, ಎಲ್ಲರೂ ಒಟ್ಟಿಗೆ ಕೊಡ್ಬೇಕು, ಏನೇ ಮಾಡ್ಬೇಕು ಕೂಡ ಪ್ರೊಫೆಷನಲ್ ಆಗಿ ಮಾಡ್ಬೇಕು, ಈ ತರದೊಂದು ಮನೋಭಾವ ಇದ್ದವಳು. ಅದಾದ್ಮೇಲೆ 10th ಮುಗಿಸ್ಕೊಂಡು ಕಾಲೇಜಿಗೆ ಬಂದೆ. ಕಾಲೇಜಿಗೆ ಹೇಳಿದಾಗೆ ಬೆಂಗಳೂರಿಗೆ ಸೇರ್ಕೊಂಡೆ. ಅವಾಗ ಇನ್ನೂ ನಾವಲ್ಲೇ ಇದ್ವಿ ಬಂಗಾರಪೇಟೆ. ಸೊ ಲಿಟ್ರಲಿ ನನ್ಗೆ ಇನ್ನೂ ಚೆನ್ನಾಗಿ ನೆನಪಿದೆ, ನಾನು ಟ್ರೈನ್ ಅಲ್ಲಿ ಓಡಾಡಬೇಕಾಗಿತ್ತು ಮತ್ತೆ 2 ಬಸ್ ಕ್ಯಾಚ್ ಮಾಡ್ಬೇಕಾಗಿತ್ತು. ಸೊ ನಾನು 5:30 ನಂದು ಟ್ರೈನ್ ಕ್ಯಾಚ್ ಮಾಡಿ 8:30 ಇಲ್ಲಿ ಬೆಂಗಳೂರಿಗೆ ಬರುವೆ. ಅಷ್ಟು ಬೆಳಗ್ಗೆ ಬೇಗ ಆಯ್ತು. ಬಂದು ಅಲ್ಲಿಂದ ಮತ್ತೆ ಬಸ್ ಹಿಡ್ಕೊಂಡು ನನ್ನ ಕಾಲೇಜಿಗೆ ಬಂದು, ಕಾಲೇಜಿಗೆ ಅದು ಹೇಗಿತ್ತು ಅಂತಂದ್ರೆ ಅಯ್ಯಷ್ಟು ಲಿಟ್ರಲಿ ನೋಡ್ತಿದ್ದೆ, ಓಕೆ ಇದು ಬಂತ ಓ ಇಲ್ಲಿ ಇಳ್ಕೋಬೇಕು ನಾನು, ಹೀಗೆ ನೋಡ್ಕೊಂಡು ಇಳಿಯುವೆ. ಇದಾದ್ಮೇಲೆ ಅಲ್ಲಿ ಹೋಗಿ ಸ್ಕೆಚಸ್ ಮಾಡಿ ಕ್ಲಾಸಸ್ ಅಟೆಂಡ್ ಮಾಡಿ ಅಲ್ಲಿಂದ ಮತ್ತೆ ಸಂಜೆ 5:30 ಫ್ಲೈಟ್ ಬಸ್ ಟ್ರೈನ್ ಹಿಡಿದು 8:30-9 ಗಂಟೆ ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗಿ ಅದಾದ್ಮೇಲೆ ಮತ್ತೆ ಸ್ಕೆಚಸ್ ಏನೇ ಕೆಲಸ ಇದ್ರು ಮಾಡ್ಕೊಂಡು ಈ ತರ ರೊಟೀನ್ ಹೋಗ್ತಾ ಇತ್ತು ನಂದು. ಬಟ್ ಏನ್ ಡ್ರೀಮ್ ಇಟ್ಕೊಂಡಿದ್ರಿ ಕಾಲೇಜ್ ಡೇಸ್ ಎಂಡ್ ಆಗುವಾಗ, ನಾನು ಏನ್ ಆಗ್ಬೇಕು ಅಂತ? 10th ನನಗೆ ಮೆಡಿಸಿನ್ ಮಾಡ್ಬೇಕು, ಮೆಡಿಕಲ್ ಓದ್ಬಿಟ್ಟು ನಾನು ಮಿಲಿಟರಿಗೆ ಅಂದ್ರೆ ಆರ್ಮಿಗೆ ಸೇರ್ಕೋಬೇಕು ಡಾಕ್ಟರ್ ಆಗಿ ಅಂತ ಆಗಿತ್ತು. ಯಾಕೆ ಮಿಲಿಟರಿಗೆ ಸೇರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್? NCC ಹ್ಯಾಡ್ ಇನ್ಸ್ಪೈರ್ಡ್ ಮೀ, ನಂಗೆ ಮೊದಲಿಂದನೂ ನನ್ನ ದೇಶ ಅಂತ ಬಂದ್ಬಿಟ್ರೆ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ನಾನು. ಸೊ ಆ ಕಾರಣದಿಂದ ಅಂಡ್ ಅದಾಗ್ಲಿಲ್ಲ. ಅದಾದ್ಮೇಲೆ ಓದ್ತಾ ಓದ್ತಾ ನಾನು ಪೇಂಟಿಂಗ್ ಚಿತ್ರಕಲಾ ಪರಿಷತ್ತಲ್ಲಿ ಮಾಡಿದ್ದು. ಸೊ ಐ ವಾಂಟೆಡ್ ಟು ಡೂ ಸಮಥಿಂಗ್, ಪೇಂಟ್ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಹೀಗಾಯ್ತು. ಅಲ್ಲಿ ಆಡಿಷನ್ಗೆ ಹೋದೆ. ಆಡಿಷನ್ಗೆ ಹೋಗಾದ್ಮೇಲೆ ಪಾಪ ಅನ್ಫಾರ್ಚುನೇಟ್ಲಿ ಅವಳು ರಿಜೆಕ್ಟ್ ಆಗೋದು, ನಾನು ಸೆಲೆಕ್ಟ್ ಆಗೋದೆ. ಒಂಥರ ವಿಚಿತ್ರ ಅನ್ಸುತ್ತೆ, ಹಾಗೆ ವಂಡರ್ ಅನ್ಸುತ್ತೆ, ಇಷ್ಟು ಬೆಳೆದ್ಬಿಟ್ವಾ ಅಂತ ಅಲ್ವಾ? ಅಂದ್ರೆ ಜರ್ನಿ ಅಷ್ಟು ಸುಲಭವಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬದುಕು ಎಲ್ಲದಕ್ಕಿಂತ ದೊಡ್ಡದು, ಅದು ಪಾಠ ಕಲಿಸ್ಬಿಡತ್ತೆ ಅಷ್ಟೇ. ಅಲ್ಲಿ ಬರೋ ಕಷ್ಟಗಳನ್ನ ಎದುರಿಸ್ಕೊಂಡು ಬರೋದಿದೆಯಲ್ಲ, ಅವಾಗ ಅರ್ಥ ಆಗುತ್ತೆ ಏನಾದ್ರು. ಬಟ್ ಈಗ ಫಸ್ಟ್ ನೀವು ಬೆಂಗಳೂರಿಗೆ ಬಂದಾಗ ಓಡಾಟ ನಡೆಸಿದಾಗ ಟ್ರೈನ್ ಮುಖಾಂತರ ಬರ್ತಾ ಇದೆ ಅಂತ ಹೇಳಿದ್ರಿ. ಬಟ್ ಅಷ್ಟೊಂದು ಪ್ರೀತಿಯಿಂದ ಬೆಳೆದಂತಹ ಹುಡುಗಿ ಇಲ್ಲಿ ಬಂದು ಅದು ಕಷ್ಟ ಅಂತ ಅನಿಸ್ತಾ, ಇಷ್ಟು ಓಡಾಡೋದು ಇರಬಹುದು? ನನಗೆ ನಾನು ಹೇಳಿದೆ ಪ್ರೀತಿ ಕೊರತೆ ಇರಲಿಲ್ಲ ಅಂತ. ಬಟ್ ನಮ್ಮ ಅಪ್ಪ ಅಮ್ಮ ನನಗೆ ಕಷ್ಟ ಅಂದ್ರೆ ಏನು ಅಂತ ನೋಡದೆ ತೋರಿಸದೆ ಬೆಳೆಸ್ಬಿಡಿದ್ದಾರೆ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಎಲ್ಲದನ್ನ ಅಭ್ಯಾಸ ಮಾಡಿಸಿದ್ರು. ನಾನು ತುಂಬಾ ಚಿಕ್ಕವಳಾಗಿದ್ದಾಗಲೇ, 10 ವರ್ಷ 12 ವರ್ಷ ಇದ್ದಾಗಲೇ ಅವ್ರು ನಮ್ಮ ಮನೆಯಲ್ಲಿ ಇದ್ದಂಥ ಫಿನಾನ್ಷಿಯಲ್ ಸ್ಟೇಟಸ್ ಏನು ಏನು ಎತ್ತ, ನಾನು ತುಂಬಾ ಚಿಕ್ಕವಳಿದ್ದಾಗಲೇ ಅಪ್ಪನ ಹತ್ರ ಕೇಳ್ತಿದ್ದಪ್ಪ ನಿಮ್ಮ ಹತ್ರ ದುಡ್ಡಿದ್ರೆ ಆದ್ರೆ ಅದನ್ನು ಕೊಡಿಸ್ತೀರಾ ಅಂತ ಕೇಳ್ತಿದ್ದೆ. ಸೊ ಆ ರೀತಿ ನನ್ನನ್ನ ಬೆಳೆಸಿದ್ರು. ಸೊ ತೀರಾ ನನಗೆ ಏನೋ ಗೊತ್ತಿಲ್ಲದೆ ಇರೋ ತರ ರಾಯಲ್ ಆಗಿನ ಬೆಳೆಸಿರ್ಲಿಲ್ಲ. ಹೀಗಾಗಿ ಬದುಕಿನ ಅನಿವಾರ್ಯತೆಗಳು ಪರಿಚಯ ನನಗಿತ್ತು. ಬದುಕನ್ನು ಕಟ್ಕೊಳ್ಳೇಬೇಕು ಇವತ್ತಲ್ಲ ನಾಳೆ, ಅದನ್ನ ಇವಾಗ್ಲೇ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೆ. ಎಸ್, ಫಸ್ಟ್ ಮೀಡಿಯಾಗೆ ಎಂಟ್ರಿ ಆದಾಗ ಉದಯ ಟಿವಿಲಿ ಸೇರ್ಕೊಂಡ್ರಿ ಕೆಲಸಕ್ಕೆ, ಹೇಗಿತ್ತು ಫಸ್ಟ್ ಡೇ ಕ್ಯಾಮ್ರಾ ಫೇಸ್ ಮಾಡಿದಾಗ? ಐ ಥಿಂಕ್ ಅಮ್ಮ ನೆನಪು ಮಾಡ್ಕೋತಾರೆ, ನಮ್ಮ ಅಪ್ಪ ಅಮ್ಮ ಗೊತ್ತೇ ಇರಲಿಲ್ಲ ನಾನು
ನಾನು ಸೇರ್ಕೊಂಡಿದ್ದು. ಗೊತ್ತಿಲ್ಲದೆ ಸೇರ್ಕೊಂಡ್ ಬಿಟ್ಟಿದ್ದೆ. ನಿಮ್ಮ ಎಲ್ಲಿದ್ಯಾ ಅಂತ ಹೇಳು, ನಾನು ಸ್ಕೂಲಲ್ಲಿ ಇದ್ದೀನಿ. ಕೆಲಸ ಮಾಡೋಣ, 10 ನಿಮಿಷ ಅಲ್ಲಿ ಪರ್ಮಿಷನ್ ತಗೊಂಡು ಇಲ್ಲಾದ್ರೆ ಅಕ್ಕಪಕ್ಕದಲ್ಲಿ ಮನೆ ಇದ್ರೆ ಹೋಗ್ಬಿಟ್ಟು 3:30 ಆನ್ ಮಾಡೋಣ ಟಿವಿ. ಏನಕ್ಕೆ ನಾನು ಪ್ರೋಗ್ರಾಮ್ ಮಾಡಿದ್ದೆ? ಏನ್ ಪ್ರೋಗ್ರಾಮ್? ಇದು ನಾನು ಟಿವಿ ಬರ್ತಾ ಇದ್ದೀನಿ, ಆಂಕರ್ ಸೆಲೆಕ್ಟ್ ಆಗಿದ್ದೀನಿ, ಫಸ್ಟ್ ಹೋಗಿ ನೀನು ನೋಡು ಅಂತ. ಹೇಗಿತ್ತು ರಿಯಾಕ್ಷನ್ ಅಮ್ಮಂದು? ನನಗೆ ಒಂದು ನಂಬಿಕೆ ಏನಂದ್ರೆ, ನಮ್ಮ ಅಪ್ಪ ಅಮ್ಮ ಯಾವತ್ತೂ ಇದನ್ನ ಮಾಡ್ಬೇಡ, ಇದು ಸರಿ ಇಲ್ಲ ಅಂತ ಹೇಳಿ ಬೆಳೆಸ್ತಾರಲ್ಲ, ಇದ್ರಲ್ಲಿ ಈ ದಾರಿಯಲ್ಲಿ ಹೋದ್ರೆ ಹೀಗಾಗತ್ತೆ, ಈ ದಾರಿಯಲ್ಲಿ ಹೋದ್ರೆ ಹೀಗಾಗತ್ತೆ ಅಂತ ಹೇಳ್ಕೊಟ್ಟವರು. ಹೀಗಾಗಿ ನನ್ನ ನಿರ್ಧಾರಗಳ ಬಗ್ಗೆ ನಮ್ಮ ಅಪ್ಪ ಅಮ್ಮ ಯಾವತ್ತು ಇಲ್ಲ ಅಂತ ಹೇಳಲ್ಲ ಅನ್ನೋ ಒಂದು ಧೈರ್ಯ ಆಯ್ತು ನನಗೆ. ಆ ರೀತಿ ಅವ್ರನ್ನ ನನ್ ಬೆಳೆಸಿದ್ರು, ಹಿಂಗಾಗಿ ಧೈರ್ಯ ಆಯ್ತು, ಅವ್ರಿಗೂ ಖುಷಿ ಆಯ್ತು. ಬಟ್ ನನಗೆ ಬಟ್ಟೆಗಳೆಲ್ಲ ಇಲ್ಲಿ ತಳ್ಕು ಬಳಕು ನಂಗೆ ಗೊತ್ತಿಲ್ಲ. ಅಂಡ್ ನಾನು ಎಷ್ಟೇ ಮಾತಾಡ್ಕೊಂಡಿದ್ರು ಕೂಡ ಮೀಡಿಯಾ ಅಂತ ಬಂದಾಗ ನಮ್ದೇ ಆದಂತ ಒಂದು ಹಳ್ಳಿಯಿಂದ ಬಂದಂತ ಅಥವಾ ಒಂದು ಸಣ್ಣ ಪಟ್ಟಣದಿಂದ ಬಂದಂತ ಒಂದು ಹುಡುಗಿಗೆ ಒಟ್ಟಿಗೆ ಈ ರೀತಿ ಗ್ಲಾಮರ್ ಜಗತ್ತಿನ ಎಕ್ಸ್ಪೋಜರ್ ಆದಾಗ ಅವಳ ಕಾನ್ಫಿಡೆನ್ಸ್ ತುಂಬಾ ಕಳ್ಕೊಂಡ್ಬಿಡ್ತಾಳೆ. ಅದಾಯ್ತು, ನನ್ಗೆ ಗೊತ್ತಿಲ್ಲ, ನಾನು ಮನೆಗೆ ಬಂದ ಇಲ್ಲ ನಾನು ಹೋಗುದಿಲ್ಲ ಅಪ್ಪ ಸರಿ ಹೋಗಲ್ಲ ಅಂದ್ರೆ ಬಿಟ್ಬಿಡು, ಯಾವ್ದಕ್ಕೂ ಕೂಡ ಫೋರ್ಸ್ ಮಾಡಲ್ಲ. ಹೋಗಲ್ಲ ಅಂದ್ರೆ ಬಿಟ್ಬಿಡು, ಆದ್ರೆ ನಿನ್ನ ಕರ್ಕೊಂಡೋಗ ನಿಲ್ಸಿದ್ರೆ ಅಂದ್ರೆ ನನ್ನಲ್ಲಿ ಏನೋ ಒಂದು ವಿಷಯ ಇದೆ ಅಂತ ಅರ್ಥ. ಕರ್ಕೊಂಡೋಗ ನಿಲ್ಸಿದವ್ರಿಗೆ ಅವ್ರ ನಂಬಿಕೆನ ಹಾಳು ಮಾಡ್ಬಿಡ, ನೀನು ಒಪ್ಪಟ್ಟು ಹೇಳ್ಬಿಟ್ಟು ಬಂದ್ರು. ಹಾಗ ಹತ್ಕೊಂಡು ಹೋಗಿದ್ ಹುಡ್ಗಿ ಇವತ್ತು ಇಲ್ಲಿದ್ದೀನಿ, ನನ್ಗಷ್ಟೇ ಗೊತ್ತಿದೆ. ಅದು ಒಂಥರ ಹೇಳ್ತಾರಲ್ಲ ಮೀಡಿಯಾನೋ ಒಂದು ಹುಚ್ಚುಮಾಯಿ. ಚೆನ್ನಾಗಿ ಹೋಯ್ತಾ ಅವತ್ತು ಲೈವ್ ಪ್ರೋಗ್ರಾಮ್ಗೆ ನಿಂತ್ಕೊಂಡಾಗ? ಚೆನ್ನಾಗಿ ಹೋಯ್ತು, ಡೆಫಿನೆಟ್ಲಿ ಚೆನ್ನಾಗಿ ಹೋಯ್ತು. ಅಂದ್ರೆ ನನ್ಗೆ ಒಂದೇನಂದ್ರೆ ನನ್ನ ಭಾಷೆ ನನ್ನ ಹಾಕಿದೆ ಇದುವರೆಗೂ, ಅದು ಯಾವತ್ತೂ ನನ್ನ ಕೈ ಕೊಟ್ಟಿಲ್ಲ. ಸೊ ನನ್ನ ಭಾಷೆ ನನ್ನ ಎಲ್ಲರಿಗೂ ಕಾಪಾಡ್ಕೊಂಬಂದಿರೋದ್ರಿಂದ ನನ್ನ ಕಂಟೆಂಟ್ ವೈಸ್ ಏನೂ ಆಗಲ್ಲ. ಅದಂತೂ ನನ್ನ ಬಗ್ಗೆ ನನಗೆ 200% ಗ್ಯಾರಂಟಿ ಇದೆ. ನನ್ನ ಅತ್ತಿದ್ದೆ ಯಾಕೆ ಅಮ್ಮನ ಹತ್ರ ಬಂದು ಹೋಗೋದಿಲ್ಲ ಅಂದಿದ್ದೆ ಯಾಕೆ? ಹಾಕೊಳಕ್ಕೆ ಮೊದಲನೇ ದಿನ ಓಕೆ ಇದ್ದೀನಿ, ಸೆಲೆಕ್ಷನ್ ಹಾಕೊಳಕ್ ಬಟ್ಟೆ ಇಲ್ಲ ನನ್ನ ಹತ್ರ. ನೆಕ್ಸ್ಟ್ ಹೇಳ್ತಾರೆ ನೆಕ್ಸ್ಟ್ ಐಬ್ರೋ ಮಾಡ್ಸ್ಕೊಂಬರ್ಬೇಕು, ಐಲೈನರ್ ಹಾಕೊಂಡ್ಬೇಕು, ಕಾಂಪ್ಯಾಕ್ಟ್ ತಗೊಂಡ್ಬರ್ಬೇಕು, ಅಲ್ಲಿಂದ ಇಲ್ಲಿ ಓಡಾಡ್ಬೇಕು. ಆಗಲ್ಲ ನನ್ಗೆ, ನನ್ಗೆ ಈ ತರ ಬೆಳ್ದೋಳಲ್ಲ ನಾನು. ನಾನು ಇವತ್ತಿನ ದಿನ ಕೂಡ ಮನೇಲಿದ್ದಾಗ ಆರಾಮಾಗಿ ಒಂದ್ ಗಂಟು ಕಟ್ಕೊಂಡು ಒಂದ್ ಕಣ್ಕಪ್ಪು ಕೂಡ ಹಾಕೊಳ್ದೆ, ಕ್ರೀಮು ಹಾಕೊಳ್ದೆ ಆರಾಮಾಗಿರುವಂತ ಹುಡುಗಿ ನಾನು. ಸೊ ನನ್ನಂತವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಯು ಹ್ಯಾವ್ ಟು ಪ್ರಿಟೆಂಡ್ ಟು ಬಿ ಸಂಬಡಿ ಎಲ್ಸ್ ಅಂತ ಬಂದ್ಬಿಟ್ರೆ ಅದು ಕಷ್ಟ ಆಗತ್ತೆ. ಸೊ ಅಲ್ಲಿಂದ ಹೇಗೆ ಜರ್ನಿ ಶುರುವಾಯ್ತು? ಅಲ್ಲಿಂದ ಉದ್ಯ ಉದ್ಯ ಮ್ಯೂಸಿಕ್, ಅವಾಗ ಉಷೆ ಟಿವಿ ಇತ್ತು, ಉದ್ಯ ಮೂವೀಸ್, ಅದಾಯ್ತು. ಎಸ್ ಎಫ್ ಎಂ ಅಂತ ಶುರು ಮಾಡಿದ್ರು, ಈಗ ರೆಡ್ ಎಫ್ ಎಂ ಅದು. ಅಲ್ಲಿ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಕಮ್ ಆರ್ ಜಿ ಆಗಿ ಸೇರ್ಕೊಂಡಾಯ್ತು. ಅದಾದ್ಮೇಲೆ ಉದ್ಯ ನ್ಯೂಸ್ ಅಲ್ಲಿ ಒಂದೆರಡು ಎಪಿಸೋಡ್ ಮಾಡಿದೆ. ಉದ್ಯ ಟಿವಿ ಎಲ್ಲ ಕನ್ಸರ್ನ್ಸ್ ಅಲ್ಲೆಲ್ಲ ವರ್ಕ್ ಮಾಡಿ ಆಯ್ತು. ಅದಾದ್ಮೇಲೆ ಕಸ್ತೂರಿಗೆ ಬಂದೆ, ಝೀಗ್ ಬಂದೆ, ಝೀ ಆದ್ಮೇಲೆ ಕಸ್ತೂರಿಗೆ ಬಂದೆ, ಸುವರ್ಣಾಗ್ ಬಂದೆ, ಈ ಟಿವಿಗ್ ಬಂದೆ, ಮತ್ತೆ ಸುವರ್ಣ ಇದು ಇತರೆಲ್ಲ ಎರಡೆರಡು ರೌಂಡ್ ಮುಗಿಸ್ಕೊಂಡು ಅದ್ರ ಮಧ್ಯೆ ಉದ್ಯ ಟಿವಿ ಮುಗಿತದ ಹಂಗು ಅದ್ರ ಮಧ್ಯೆ ನನಗೆ ಯುಗ ಮೂವಿ ಬಂತು. ಯುಗ ಮೂವಿ ಆಗೋ ಟೈಮಲ್ಲಿ ಅವತ್ತು ಅಷ್ಟೇ, ಅವತ್ತು ಯಾರ್ದೋ ಬೇರೆಯವ್ರದ್ದು ಲೈವ್ ಇದ್ದಿದ್ದು ಅವ್ರು ಬಂದಿರ್ಲಿಲ್ಲ ಅವತ್ತು. 11 ಗಂಟೆ ಲೈವ್ ಇದ್ದಿದ್ದು. ಈ ಫಿಲಮ್ಗೆ ಆಡಿಷನ್ ನಡೆದಾಗ? ಇಲ್ಲ ಆಡಿಷನ್ ಇಲ್ಲ, ನನ್ನ ಯೂಟ್ಯೂಬ್ ಲೈವ್ ಇದ್ದಾಗ ಓಕೆ ಅವ್ರು ಬಂದಿರ್ಲಿಲ್ಲ, ಅವತ್ತಿನ ದಿನ ಆಬ್ಸೆಂಟ್ ಆಗಿದ್ರು. ಸೊ ಫೋನ್ ಮಾಡ್ಬಿಟ್ಟು ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅಮ್ಮ ಇವ್ರು ಇರ್ತಾರೆ, ಬಂದಿಲ್ಲ ಆಯ್ತಾರ, ದಯವಿಟ್ಟು ಬಂದ್ ಮಾಡ್ಕೊಡಕ್ಕಾಗತ್ತಾ? ನಂದು ಕಾಲೇಜ್ ಸ್ವಲ್ಪ ಫ್ಲೆಕ್ಸಿಬಲ್ ಕಾಲೇಜ್, ನಮ್ದು ಪೀರಿಯಡ್ ವೈಸ್ ಇರಲ್ಲ, ಒಂದ್ ದಿನಕ್ಕೆ ಒಂದ್ ಸಬ್ಜೆಕ್ಟ್ ಅಂತ ಇರುತ್ತೆ ನಮ್ಗೆ. ಸೊ ಸರಿ ಬರ್ತೀನಿ ರೀ ಅಂತ ಅಂದ್ಬಿಟ್ಟು ಹೋದೆ. ಹೋಗಿ ಅಲ್ಲಿ ಆಂಕರಿಂಗ್ ಮಾಡುವಾಗ ಇದ್ರದ್ದು ಡೈರೆಕ್ಟರ್ ಚಂದ್ರು ಅವ್ರನ್ನ ನೋಡಿದ್ರಂತೆ. ಅದಾದ್ಮೇಲೆ ಅವತ್ತೇ ದಿನ ಸಂಜೆ ಸ್ಟಾರ್ ಲೈವ್ ದುನಿಯಾ ವಿಜಯ್ ಬಂದಿದ್ರು. ಓಕೆ, ಅವರು ಕೂಡ ನನ್ನನ್ನು ನೋಡ್ಬಿಟ್ಟು ಅವರಿಬ್ರು ಅಪ್ರೋಚ್ ಮಾಡಿದ್ರು. ನಾನು ಅಯ್ಯೋ ನಾನು ಮಾಡಲ್ಲ ಸರ್, ನನ್ಗೆ ಆಕ್ಟಿಂಗ್ ಎಲ್ಲ ಬರೋದೇ ಇಲ್ಲ, ಬರೋದಿಲ್ಲ ಇನ್ನೊಂದು ನನ್ಗೆ ಇಂಟ್ರೆಸ್ಟ್ ಇಲ್ಲ, ಮಾಡೋದಿಲ್ಲ ನನಗೆ ಅದು, ಬಿಕಾಸ್ ನನಗೆ ಎಕ್ಸ್ಪೋಸಿಂಗ್ ಇಲ್ಲ, ಎಕ್ಸ್ಪೋಸಿಂಗ್ ಎಲ್ಲ ಏನು ಇಲ್ಲ, ಸರಿ ಒಂದು ಸಣ್ಣ ಕ್ಯಾರೆಕ್ಟರ್ ಅದ ಮಾಡ್ತೀಯ, ಸರಿ ಸಣ್ಣ ಕ್ಯಾರೆಕ್ಟರ್ ಆದ್ರೆ ಮಾಡ್ತೀನಿ ಪರವಾಗಿಲ್ಲ. ಸರಿ ಸಂಜೆ ಪ್ರೆಸ್ ಮೀಟ್ ಇದೆ, ಬಂದು ಅಪ್ಪ ಅಮ್ಮ ನಾನು ಹೋಗಿದ್ದೀನಿ, ನನ್ನ ಹತ್ರ ಇರೋದ್ರಲ್ಲಿ ಒಂದು ನಾರ್ಮಲ್ ಆಗಿರೋ ಬಟ್ಟೆ ಹಾಕೊಂಡು ಹೋಗ್ತೀನಿ, ಮೇಕಪ್ ಮಾಡ್ಕೊಂಡಿಲ್ಲ ನಾನು ಅವತ್ತು, ಬಿಕಾಸ್ ನನಗೆ ಗೊತ್ತಿಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ಈ ತರ ಹೊರಗೆಲ್ಲ ಹೋದಾಗ ಮೇಕಪ್ ಮಾಡ್ಕೋಬೇಕು ಅನ್ನೋ ವಿಚಾರನೂ ಗೊತ್ತಿಲ್ಲದೆ ಬೆಳೆದೋಳು ನಾನು ಹೋಗಿದ್ದೀನಿ. ಅವಾಗ ಇನ್ನೂ ನನಗೆ ಏನು 17.5 ವರ್ಷನೂ ಏನು ವರ್ಷ ಅಷ್ಟೇ. ಸೊ ಅಲ್ಲಿ ಹೋಗಿದ್ದೀನಿ, ಅವಾಗ ನಮ್ಮ ಹೀರೋಯಿನ್ ಕಾವ್ಯ ಏನಾಗ್ತದೆ ಇಲ್ಲಿ, ಸರಿ ದಿಢೀರ್ ಅಂತ ಹಂಗೆ ಹೇಳ್ಬಿಟ್ರು. ಬಟ್ ಐ ವಾಸ್ ನಾಟ್ ಪ್ರಿಪೇರ್ಡ್ ಅಟ್ ಆಲ್. ಸೊ ಹಾಗಾಗಿ ಯುಗ ಮುಗೀತು. ಯುಗ ಮುಗಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಕಂಟಿನ್ಯೂ ಮಾಡೋ ಇಂಟ್ರೆಸ್ಟ್ ಅವಾಗಿರ್ಲಿಲ್ಲ, ನನ್ಗೆ ಓದ್ ಮುಗಿಬೇಕಾಗಿತ್ತು. ಅಂಡ್ ಐ ಸಮ್ ವೇರ್ ಫೆಲ್ಟ್ ನನ್ಗೆ ಅಷ್ಟು ಅದ್ಭುತವಾದ ಎಕ್ಸ್ಪೀರಿಯನ್ಸ್ಗಳು ಆಗದೆ ಇದ್ದಿದ್ರಿಂದ ಸಿನಿಮಾ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಅದಾದ್ಮೇಲೆ ನನ್ನ ಆಂಕರಿಂಗ್ ಕಂಟಿನ್ಯೂ ಆಯಿತು, ಜರ್ನಿ ಕಂಟಿನ್ಯೂ ಆಯಿತು. ಅದಾದ ನಂತರ ನನ್ನ ಫ್ರೆಂಡ್ಸ್ಗೋಸ್ಕರ ಒಂದಷ್ಟು ಸಿನಿಮಾಗಳನ್ನ ಒಂದು ಸಣ್ಣ ಸಣ್ಣ ಪಾತ್ರಗಳನ್ನ ಗೆಸ್ಟ್ ರೋಲ್ ಥರ ಒಂದೆರಡು ಮಾಡಿದೆ. ಕಾವ್ಯ ಅವರು ನಿರೂಪಕಿ ಆಗಿದ್ದಾಗ ಹೆಚ್ಚೆಚ್ಚು ಅವಕಾಶಗಳು ಬರೋಕೆ ಶುರು ಮಾಡಿದ್ವಂತೆ. ನಟನೆಯತ್ತ ಹೇಗೆ ಅವರು ಹೋದ್ರು ಅನ್ನೋ ಕತೆ ಹೇಳೋದಿದೆ, ಬಟ್ ಅದಕ್ಕೂ ಮುನ್ನ ಇನ್ನೊಂದು ಸ್ಮಾಲ್ ಬ್ರೇಕ್.